Jesus said, "You will know the truth, and the truth will set you free." If truth sets you free, then what keeps you bound? It's lies. So let's break some lies today. Hallelujah. Good to see you once again. ಮತ್ತೊಂದು ಆವೃತ್ತಿ ನಿಮ್ಮನ್ನು ನೋಡುವುದರಲ್ಲಿ ನನಗೆ ಬಹಳ ಸಂತೋಷ. Hopefully you understand what I spoke all these days. ಇಷ್ಟು ದಿನ ನಾನು ಮಾತನಾಡಿದೆಲ್ಲ ನಿಮಗೆ ಅರ್ಥವಾಗಿರ್ತದೆ ಎಂದು ನಾನು ನಂಬುತ್ತೇನೆ. In case you didn't understand any of the sermons. ಒಂದು ವೇಳೆ ಯಾವ ಸಂದೇಶವಾದರೂ ನಿಮಗೆ ಅರ್ಥವಾಗಲಿಲ್ಲ ಅಂದ್ರೆ please get in touch with our ministry. ನಮ್ಮ ಸೇವೆ ಜೊತೆ ನೀವು ಸಂಪರ್ಕಗೊಳ್ಳಿ. We can send you the DVDs or we can make a copy or mail it to you so you can listen again and again. ನಿಮಗೆ ಮತ್ತೆ ಆ ಒಂದು ಸಂದೇಶವನ್ನು ನಾವು ನಿಮಗೆ ಕಳಿಸಿಕೊಡುತ್ತೇವೆ. So stay in touch with us. ನಮ್ಮ ಜೊತೆ ಸಂಪರ್ಕದಲ್ಲೇ ಇರಿ. God wants to do amazing things in your life. ದೇವರು ನಿಮ್ಮ ಬದುಕಿನಲ್ಲಿ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಇಷ್ಟಪಡುತ್ತಾರೆ. The Bible says no eye has seen, no ear has heard. I'm talking about that kind of a plan God has for you. ಕಣ್ಣು ಕಾಣದಿರುವ, ಕಿವಿ ಕೇಳದಿರುವ ಅಷ್ಟು ದೊಡ್ಡ ಆಶ್ಚರ್ಯವಾದ ಕಾರ್ಯವನ್ನು ಮಾಡುವುದಕ್ಕೆ ಇಷ್ಟಪಡುತ್ತಾನೆ. The goodness of God leads people to repentance. ದೇವರ ಒಳ್ಳೆಯತನವೆಂಬುದು ಮನುಷ್ಯರನ್ನು ಮನ ತಿರುಗುವಂತೆ ಮಾಡುತ್ತದೆ. God is so good. ಆತನು ಒಳ್ಳೆಯವನಾಗಿದ್ದ. That he will just do anything for you. ನಿನಗೋಸ್ಕರ ನಿಮಗೋಸ್ಕರ ಎಲ್ಲವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾನೆ. That's how good he is. ಅಷ್ಟು ಒಳ್ಳೆಯವನಾಗಿದ್ದಾರೆ ದೇವರು. You see this word a lot of times in the Bible. How much more? ಇನ್ನು ಎಷ್ಟು ಎಂದು ಸತ್ಯದಲ್ಲಿ ಆಗಾಗ ನಾವು ಓದುತ್ತೇವೆ. ಇಟ್ಸ್ ಕಂಪೇರ್ಡ್ ವಿತ್ ದಿ ಅರ್ಥ್ಲಿ ಫಾದರ್ ಸೇಯಿಂಗ್, ಇಫ್ ದಿ ಅರ್ಥ್ಲಿ ಫಾದರ್ ಕ್ಯಾನ್ ಗಿವ್ ಯು ಬ್ರೆಡ್ ವೆನ್ ಯು ಆಸ್ಕ್ ಫಾರ್ ಬ್ರೆಡ್, ಹಿ ವೋಂಟ್ ಗಿವ್ ಯು ಅ ಸ್ನೇಕ್, ಹಿ ವೋಂಟ್ ಗಿವ್ ಯು ಅ ಸ್ಕಾರ್ಪಿಯನ್. ಯೆಸ್, ಹಿ ವಿಲ್ ಗಿವ್ ಯು ಬ್ರೆಡ್ ಅಂಡ್ ಎಗ್ಸ್. ಹೌ ಮಚ್ ಮೋರ್ ದಿ ಹೆವನ್ಲಿ ಫಾದರ್ ವಿಲ್ ಗಿವ್ ಥಿಂಗ್ಸ್ ಟು ದೋಸ್ ಹೂ ಆಸ್ಕ್. ಲೋಕ ಪ್ರಕಾರವಾದ ತಂದೆ ಮಗು ರೊಟ್ಟಿಯನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೋ ಎಂದು ನಾವು ಓದುತ್ತೇವೆ. ಆದರೆ ನಮ್ಮ ಪರಲೋಕದಲ್ಲಿರುವ ದೇವರು ಎಷ್ಟು ಒಳ್ಳೆಯವನು ಎಂದು ಅಲ್ಲಿ ನಾವು ನೋಡುತ್ತೇವೆ. You know, if I can take care of the birds in the air, God says, how much more valuable are you? How will I not take care of you? ಆಕಾಶದ ಹಕ್ಕಿಗಳಿಗೆ ನಾನು ಪೋಷಿಸುವವನಾಗಿದ್ದೇನಲ್ವಾ, ಅದಕ್ಕಿಂತ ನೀವು ಶ್ರೇಷ್ಠ ಅಮೂಲ್ಯವಾಗಿದ್ದೀರಾ, ನಿಮ್ಮನ್ನು ನಾನು ಕೈಬಿಡುತ್ತೇನೋ. So I want to tell you, God is so good and he loves you. ನಾನು ನಿಮಗೆ ಹೇಳುವುದೆಲ್ಲ ದೇವರು ಒಳ್ಳೆಯವನಾಗಿದ್ದಾನೆ, ನಿಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುತ್ತಾನೆ. He has great plans for your life. ನಿಮ್ಮ ಬದುಕಿಗೆ ಆತನು ಬಹಳ ದೊಡ್ಡ ಯೋಜನೆಗಳನ್ನು ಇಟ್ಟಿದ್ದಾನೆ. Always remember. ಎಂದಿಗೂ ನೆನಪಿನಲ್ಲಿಡಿ. You matter to God. ನೀವು ದೇವರ ನೆನಪಿನಲ್ಲಿದ್ದೀರಾ. Amen. Amen. Call your friend quickly. ನಿಮ್ಮ ಸ್ನೇಹಿತರನ್ನೆಲ್ಲ ಕರೀರಿ. Tell them to watch the program. ಈ ಒಂದು ಕಾರ್ಯಕ್ರಮವನ್ನು ಅವರನ್ನು ನೋಡುವುದಕ್ಕೆ ನೀವು ಉತ್ಸಾಹಪಡಿಸಿ. Bring your Bible and book and pen and sit down and study the word. ನಿಮ್ಮ ಪುಸ್ತಕ ಸತ್ಯವೇದನೆಲ್ಲ ತೆಗೆದುಕೊಂಡು ಬನ್ನಿ. ನಾವು ಹೇಳುವುದನ್ನು ಬರೆದು ಇಡಿ. ನಾವು ಸತ್ಯವೇದವನ್ನು ಧ್ಯಾನ ಮಾಡೋಣ. Because our God is a good God. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. He will do miracles in your life. ನಿಮ್ಮ ಬದುಕಿನಲ್ಲಿ ಅದ್ಭುತಗಳ ಮೇಲೆ ಅದ್ಭುತ ಮಾಡುತ್ತಾನೆ. I want to share a testimony. ಒಂದು ಸಾಕ್ಷಿಯನ್ನು ನಿಮಗೆ ಹೇಳುತ್ತೆ. For person in our ministry. ನಮ್ಮ ಸೇವೆಯಲ್ಲಿರುವ ಒಂದು ವ್ಯಕ್ತಿ. He had to join his son for school. Avara maganannu shalige serisbekagittu. So he works in the school as a PRO. Athanu PRO vagi ade shaliyalle kelsa martare. So he went and told the principal, I want to put my son but the fees is too high, and the principal said, bring him, we'll see. Pranshupalar bali hogi namma maganannu ee shaliyalle serisalu ishtapaduttene, aadre ಆ ಒಂದು ಫೀಸ್ ತುಂಬಾ ಹೆಚ್ಚಾಗಿದೆ ಎಂದು ಕೇಳುವಾಗ ಪ್ರಿನ್ಸಿಪಲ್ ಮಗನನ್ನು ಕರ್ಕೊಂಡು ಬನ್ನಿ. ಪ್ರಿನ್ಸಿಪಲ್ ಸೆಡ್, ಓಕೆ 50% ವಿಲ್ ಗಿವ್ ಯು ಆಫ್. ನಿಮಗೆಂದು ನಿಮ್ಮ ಮಗನಿಗಾಗಿ ನಾವು 50% ನಾವು ಆ ಒಂದು ಖರ್ಚನ್ನು ನಾವು ವ್ಯರ್ಥ ನಾವು ಕಮ್ಮಿ ಮಾಡ್ತೇವೆ. ಬಟ್ ದಿಸ್ ಪರ್ಸನ್ ಕೇಮ್ ಅಂಡ್ ಪ್ರೇಡ್ ವಿತ್ ಹಿಸ್ ವೈಫ್ ಅಂಡ್ ಸೆಡ್, ಲೆಟ್ಸ್ ಬಿಲೀವ್ ಫಾರ್ ಕಂಪ್ಲೀಟ್ಲಿ ಫ್ರೀ ಎಜುಕೇಶನ್. ಆದರೆ ಇವರ ಒಂದು ನಂಬಿಕೆ ಏನಂದ್ರೆ, ನಾವು ನನ್ನ ಹೆಂಡತಿ ಪ್ರಾರ್ಥನೆ ಮಾಡುತ್ತೇವೆ, ನಮಗೆ ಪರಿಪೂರ್ಣವಾಗಿ ಉಚಿತವಾಗಿ ನಮಗೆ ಅಲ್ಲಿ ಒಂದು ಸೀಟ್ ಸಿಗಬೇಕಂತ. That's a good way to pray. ಅದು ಒಂದು ಒಳ್ಳೆ ನಂಬಿಕೆ ವಿಧವಾಗಿ ಪ್ರಾರ್ಥನೆ ಮಾಡಿ. So they prayed and next day they went to the principal and the principal said, fine, everything is free. ಪ್ರಾರ್ಥನೆ ಮಾಡಿ ಅವರು ಹೋಗುವಾಗ ಪ್ರಿನ್ಸಿಪಲ್ ಜೊತೆ ಮಾತನಾಡ್ತಾರೆ. ಆ ಪ್ರಿನ್ಸಿಪಲ್ ಇಲ್ಲಿ ನಿಮಗೆ ಎಲ್ಲವೂ ಉಚಿತವಾಗಿ ಸೀಟ್ ಸಿಗುತ್ತದೆ ಎಂದು ಹೇಳಿದ್ದಾರೆ. How did that happen? ನಡೆದಿದ್ದು ಹೇಗೆ ಪ್ರಿಯರೇ? Because they serve a good God. ಅವರು ದೇವರು ಒಳ್ಳೆ ದೇವರಿಗಾಗಿ ಸೇವೆ ಮಾಡ್ತಾರೆ. The goodness of God brings miracles.
ದೇವರ ಒಳ್ಳೆಯತನವು ನಮಗೆ ಅದ್ಭುತಗಳನ್ನು ಕೊಂಡು ಬರುತ್ತದೆ. ಸೊ ದ ಫೀ ವಿಚ್ ಹ್ಯಾಡ್ ಟು ಬಿ ಇನ್ ಲ್ಯಾಕ್ಸ್ ಆಫ್ ರುಪೀಸ್, ಎಷ್ಟೋ ಲಕ್ಷ ಖರ್ಚು ಮಾಡ್ಬೇಕಲ್ವಾ ಆ ಒಂದು ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ. ಎವ್ರಿಥಿಂಗ್ principal said is for free, ellavu uchitavagi nimage kodutteve endu aa principal helidare. Why? Because my God is a good God. Karanavenu namma devaru olleyavanagiddane. So receive your miracles today. Nimma adbhutavannu idina hondikolliri. How do I respond to this miracle is by saying, God, if you do it to that person, if you did it to that person, the same God loves me and the same God will do it for me. ನೀವು ಯಾವ ರೀತಿ ಕೇಳಬೇಕಂದ್ರೆ, ಆ ವ್ಯಕ್ತಿಗೆ ಮಾಡಿದ ದೇವರು ನೀನಲ್ವಾ, ನನಗೂ ದೇವರು ನೀನು ಸ್ವಾಮಿ, ಆ ವ್ಯಕ್ತಿಗೆ ಮಾಡಿದ ಹಾಗೆ ನನಗೂ ಮಾಡು ಎಂದು ಕೇಳಬೇಕು. Ask God, he will do it for you. ನಿಮಗೆ ಕೇಳಿ, ಆತ ನಿಮಗೋಸ್ಕರ ಮಾಡುತ್ತಾನೆ. Last week we learned about how to read the Bible. ಕೊನೆಯ ವಾರದಲ್ಲಿ ಸತ್ಯವೇದವನ್ನು ಯಾವ ರೀತಿಯಲ್ಲಿ ಹೇಗೆ ಓದುವುದು ಎಂದು ನಾವು ನೋಡಿದ್ದೇವೆ. ಆದ್ರೆ ಈ ದಿನ ನಾವು ನೋಡುವುದು ಯಾತಕ್ಕಾಗಿ ನಾವು ಸತ್ಯವೇದವನ್ನು ಓದಬೇಕು. ಬಿಕಾಸ್ in Joshua chapter 1 verse 8 it says, meditate on the Lord day and night, for then you will make your way successful and you will have good success and prosper in everything you do. Yoshua 1:8 ಅಲ್ಲಿ ನೋಡುವಾಗ, ದೇವರ ವಾಕ್ಯವನ್ನು ಹಾಗಲು ಇರಲು ಧ್ಯಾನ ಮಾಡು, ಆಗ ನಿಮ್ಮ ಎಲ್ಲ ಕಾರ್ಯಗಳು ಸಫಲವಾಗುತ್ತದೆ, ಎಲ್ಲದರಲ್ಲಿ ನೀವು ಜಯವನ್ನು ನೋಡುತ್ತೀರಾ. Psalm chapter 1 says, you know, he who meditates on the Lord day and night, he is planted by the streams of water. Whatever he does will prosper. Kirtanegalallu ondralli naavu oduttheve, devara vakyavannu hagalu iralu yaru dhyana maduttano aatanu nadiye oradalli aatanu nadisalpattiro ondu marada hage aatanu phalavannu koduvavanu, aatanu abhivruddhi honduvavanu. Whatever he does will prosper. Aatanu ಮಾಡುವುದೆಲ್ಲ, ಆತನು ಹೇಳುವುದೆಲ್ಲ ಅದು ಸಫಲವಾಗುತ್ತದೆ. Hallelujah. Hallelujah. So reading the word and studying the word is very important. ದೇವರ ವಾಕ್ಯವನ್ನು ಓದುವುದು ಮತ್ತೆ ಧ್ಯಾನಿಸುವುದು ಬಹಳ ಮುಖ್ಯ. But why? ಆದರೆ ಯಾಕೆ? Why to read the Bible? ಯಾಕೆ ನಾವು ಸತ್ಯವೇದವನ್ನು ಓದಬೇಕು? People read it for various reasons. I have to finish the Bible in 1 year. Takara ragada, they'll read. ಅನೇಕರು ನೋಡುವಾಗ ಈ ಒಂದು ವರ್ಷ ಒಂದಲ್ಲಿ ನಾನು ಸತ್ಯವೇದ ಪೂರ್ತಿ ಓದ್ ಬುಕ್ಸ್ ಬೇಕೆಂದು ಸುಮ್ಮನೆ ಒಂದು ಕಾಟಕ್ಕಾಗಿ ಓದುತ್ತಾರೆ. ಸಮ್ ಪೀಪಲ್ ವಿಲ್ ರೀಡ್ ಫಾರ್ ನಾಲೆಜ್ ಸೇಕ್. ಕೆಲವರು ಆ ವೇದದ ಅರಿವಿಗಾಗಿ, ಜ್ಞಾನಕ್ಕಾಗಿ ಓದುತ್ತಾರೆ. ಇಟ್ಸ್ ಗುಡ್, ಅದು ಒಳ್ಳೆಯದೇ. ಬಟ್ ವಾಟ್ ಇಸ್ ದ ಮೇನ್ ರೀಸನ್? ಆದರೆ ಓದಬೇಕಾಗಿರುವ ಮುಖ್ಯ ಕಾರಣ ಏನಾಗಿರಬೇಕು? ಯು ನೋ, ವೆನ್ ಯು ರೀಡ್ ಅನ್ ಆಥರ್ಸ್ ಬುಕ್, ಒಂದು ಲೇಖಕನ ಪುಸ್ತಕವನ್ನು ನೀವು ಓದುವಾಗ, ಫಾರ್ ಎಕ್ಸಾಂಪಲ್ ಇಫ್ ಯು ರೀಡ್ ಜಾನ್ ಗಿಫ್ಟ್, ಒನ್ ಆಫ್ ಅ ಗ್ರೇಟ್ ಮ್ಯಾನ್ ಆಫ್ ಗಾಡ್ ಹೂ ಇಸ್ ಮೈ ಫ್ರೆಂಡ್, ಇಫ್ ಯು ರೀಡ್ ಹಿಸ್ ಬುಕ್, ಹಿ ಇಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು. ಒಂದು ವೇಳೆ ಜಾನ್ ಗಿಫ್ಟ ಎಂಬ ಒಂದು ನನ್ನ ಸ್ನೇಹಿತರು, ಆತನು ದೇವರ ಸೇವಕನಾಗಿದ್ದಾನೆ, ಆತನ ಪುಸ್ತಕವನ್ನು ಓದುವಾಗ ಆತನು ನಿಮ್ಮ ಬಳಿ ಇರುವುದಿಲ್ಲ. ಇಫ್ ಯು ರೀಡ್ ಬೆನಿಹಿನ್ಸ್ ಬುಕ್, ಯು ಜಸ್ಟ್ ಹ್ಯಾವ್ ಹಿಸ್ ಬುಕ್, ಬಟ್ ದ ಪರ್ಸನ್ ಇಸ್ ನಾಟ್ ನೆಕ್ಸ್ಟ್ ಟು ಯು. ಓದಕರಾದ ಬೆನಿಹಿನ್ ಅವರ ಪುಸ್ತಕ ಓದುವುದಾದರೆ ಆತನು ನಿಮ್ಮ ಸಂಗಡ ಇರುವುದಿಲ್ಲ. ಬಟ್ ವೆನ್ ಯು ರೀಡ್ ದ ಬೈಬಲ್, ಆದರೆ ಸತ್ಯವೇದವನ್ನು ನೀವು ಓದುವಾಗ, ಡು ಯು ನೋ ದಿ ಆಥರ್ ಇಸ್ ನೆಕ್ಸ್ಟ್ ಟು ಯು? ನಿಮಗೆ ಗೊತ್ತಾ, ಇದನ್ನು ಬರೆದಿರಿ, ಇದರ ಲೇಖಕನು ನಿಮ್ಮ ಜೊತೆನೆ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಇಸ್ನ್ ದಟ್ ಗುಡ್ ನ್ಯೂಸ್? ಎಷ್ಟು ಒಳ್ಳೆ ಸುದ್ದಿ ನೋಡಿ ಇದನ್ನು. ದಿ ಆಥರ್ ಇಸ್ ನೆಕ್ಸ್ಟ್ ಟು ಮೀ ವೆನ್ ಐ ರೀಡ್ ಇಸ್ ಬುಕ್. ಆ ಈ ಪುಸ್ತಕವನ್ನು ಓದುವಾಗ ಈ ಪುಸ್ತಕದ ಲೇಖಕನು ನನ್ನ ಜೊತೆನೆ ಇದ್ದಾನೆ. ದ ಹೋಲಿ ಸ್ಪಿರಿಟ್ ಟೀಚಸ್ ಮೀ ಥಿಂಗ್ಸ್, ಪವಿತ್ರಾತ್ಮನು ನನಗೆ ಬೋಧಿಸುವವನಾಗಿದ್ದಾನೆ. ಬಟ್ ವೈ, ಯಾಕೆ ಓದಬೇಕು? We always read the Bible to have an encounter with the author. ಎಂದಿಗು ಸತ್ಯವೇದವನ್ನು ಓದುವುದಕ್ಕೆ ಕಾರಣ, ನಾವು ಆ ಬರೆದ ಲೇಖಕರ ಜೊತೆ ಒಂದು ಒಂದು ಸಂಧಿ, ಆ ಲೇಖಕನನ್ನು ಸಂಧಿಸಬೇಕಾಗಿ. In John chapter 5 verse 39, ಯೋಹಾನ 5:39 ರಲ್ಲಿ Jesus said, you search the scriptures, for in them you think you have eternal life. ನೀ ಸತ್ಯವೇದವನ್ನು ನೋಡುವುದಾದ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳಲ್ಲಿ ನೀವು ವಿಚಾರವಾಗಿ ನೀವು ಓದುತ್ತೀರಾ. And they are that which testify of me. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿದೆ. So when you read the word, you have to have an encounter with the word, with the word. When I say word, I mean Jesus. ನಾವು ಈ ವಾಕ್ಯವನ್ನು ಓದುವಾಗ ವಾಕ್ಯವಾಗಿರುವ ಯೇಸುವನ್ನು ನಾವು ಸಂಧಿಸಬೇಕಾಗಿದೆ. Because however powerful this word is, it will become zero power. It will become of no effect when you bring traditions into it. ಎಷ್ಟು ಶಕ್ತಿವಾದ ಈ ವಾಕ್ಯವನ್ನು ನಾವು ಸಂಪ್ರದಾಯವನ್ನು ಒಳಗೆ ನುಗ್ಗಿಸುವಾಗ ಈ ವಾಕ್ಯಕ್ಕೆ ಶಕ್ತಿ ಇರುವುದಿಲ್ಲ. Mark chapter 7 verse 13. ಮಾರ್ಕು 7:13 ನಾವು ನೋಡುತ್ತೇವೆ. It says, making the word of God of no effect through your tradition. ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನೀವು ನಿರರ್ಥಕ ಮಾಡುತ್ತೀರಾ.
Hallelujah. So the word must become real to you. ಈ ವಾಕ್ಯವು ನಮಗೆ ಸತ್ಯವಾಗಿರಬೇಕು, ನಿಜವಾಗಿರಬೇಕು. ಇಟ್ ಶುಡ್ ಯು ಹ್ಯಾವ್ ಶುಡ್ ಹ್ಯಾವ್ ಅನ್ ಎನ್ಕೌಂಟರ್ ವಿತ್ ದ ಗಾಡ್ ಆಫ್ ದ ಬೈಬಲ್. ಇದನ್ನು ಓದುವಾಗ ಈ ಸತ್ಯವಾದ ದೇವರ ಜೊತೆ ನಮಗೆ ಒಂದು ಒಂದು ಸಂಭಾಷಣೆ ಆಗಬೇಕು, ಆತನ ನಾವು ಸಂಧಿಸಬೇಕು. ಒನ್ ಡೇ ಇನ್ ದ ಮಾರ್ನಿಂಗ್ ಐ ಗಾಟ್ ಅಪ್, ಒಂದು ದಿನ ಬೆಳಗ್ಗೆ ನಾನು ಎದ್ದು ಐ ಸೆಡ್ ಗಾಡ್ ಗಿವ್ ಮಿ ಎ ವರ್ಡ್, ದೇವರೇ ನನಗೆ ಒಂದು ವಾಕ್ಯವನ್ನು ಕೊಡು ಸ್ವಾಮಿ. ಅಂಡ್ ಐ ಸಾ ಆನ್ ಈಗಲ್, ನಾನು ಒಂದು ಹದ್ದನ್ನು ನಾನು ನೋಡಿದೆ. ಸೊ ಐ ಇಮಿಡಿಯೇಟ್ಲಿ ಕನೆಕ್ಟೆಡ್ ದಟ್ ಟು ದ ವರ್ಡ್ ಅಂಡ್ ಐ ವಾಸ್ ಸ್ಟಡಿಂಗ್ ಐಸಾಯಾ ಚಾಪ್ಟರ್ 40 ವರ್ಸ್ 31 ವೇರ್ ಇಟ್ ಸೇಸ್ ದೇ ವಿಲ್ ಮೌಂಟ್ ಅಪ್ ವಿತ್ ವಿಂಗ್ಸ್ ಲೈಕ್ ಈಗಲ್, ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್ ವಿಲ್ ಮೌಂಟ್ ಅಪ್. ಆಗ ಅದನ್ನು ನೋಡಿದ ನಾನು ಯೆಶಾಯ 40ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಒಂದು ಹದ್ದು ತನ್ನ ರೆಕ್ಕೆಗಳನ್ನು ಬಡಿದುಕೊಂಡು ಚಾಚಿಕೊಂಡು ಮೇಳಕತ್ತುತ್ತಾರೆ ಎಂದು ನಾನು ನೋಡಿದೆ. ಸೊ ಐ ವಾಸ್ ರೀಡಿಂಗ್ ದಟ್ ವರ್ಡ್ ಅಂಡ್ ಮೆಡಿಟೇಟಿಂಗ್ ಆನ್ ಈಗಲ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಇನ್ ಮೈ ರೂಮ್. ಹಾ, ನನ್ನ ಕೋಣೆಯಲ್ಲಿ ನಾನು ಕೂತ್ಕೊಂಡು ಹದ್ದಿನ ಕುರಿತು ನಾನು ಯೋಚನೆ ಮಾಡುತ್ತಾ ಆಲೋಚಿಸುತ್ತಿರುವಾಗ ಆಫ್ಟರ್ ಪ್ರೇಯಿಂಗ್ ಐ ಕೇಮ್ ಔಟ್, ಪ್ರಾರ್ಥನೆ ಮಾಡಿ ನಾನು ಹೊರಗೆ ಬಂದೆ. ಐ ಮೀಟ್ ಮೈ ಡ್ಯಾಡ್, ನನ್ನ ತಂದೆಯನ್ನು ನಾನು ಸಂಧಿಸಿದೆ. ನೌ ಮೈ ಡ್ಯಾಡ್ ಇಸ್ ವೇರಿಂಗ್ ಅ ಶರ್ಟ್, ನನ್ನ ತಂದೆ ಒಂದು ಶರ್ಟ್ ಹಾಕಿದ್ರು. And in those shirt, there were eagles. ಆ ಶರ್ಟ್ ನಲ್ಲಿ ನೋಡುವುದಾದ್ರೆ ಅದು ಆ ಈಗಲ್ಸ್ ಅನ್ನು ನಾವು ನೋಡಬಹುದಾಗಿತ್ತು. And I was like, he used to wear that shirt always and there were eagles always, but today it highlighted. I was just meditating on the word and God was talking to me about eagles, and when I come out I see on the shirt there are eagles, then I knew God was speaking to me. Muncha aneka bari aa shirt anna tandi aakidru saha ee bari nanage aa ona darshanana nodde aa haddana nodde horag bartini nanu haddana shirt nal nodutene nanage ond kachitavaitu devaru nannottige maatnadiddanu anta. Why am I telling you this to make you enjoy reading the word? ದೇವರ ವಾಕ್ಯವನ್ನು ನಾವು ಆನಂದವಾಗಿ ಓದಬೇಕು ಎಂದು ನಿಮಗೆ ಹೇಳ್ತಿದ್ದೇನೆ. When this happens you enjoy reading the word. ಇದನ್ನು ನೀವು ಈ ರೀತಿ ನಡೆಯುವಾಗ ನಿಮಗೆ ಒಂದು ಉತ್ಸಾಹ ಬರುತ್ತದೆ ದೇವರ ವಾಕ್ಯವನ್ನು ಓದಿ. And God was speaking to me from the shirt what which he was wearing was blue in color, and God was speaking to me blue color, and one of the meanings of blue is grace. ನಾವು ನೋಡುವಾಗ ನನ್ನ ತಂದೆ ಧರಿಸಿದ್ದ ಶರ್ಟ್ ಕಲರ್ ಬಂದು ನೋಡುವಾಗ ನೀಲಿ ಕಲರ್ ಬ್ಲೂ ಕಲರ್ ಆಗಿತ್ತು. ನೀಲಿ ಏನನ್ನು ಸೂಚಿಸುತ್ತದೆ ಅಂದ್ರೆ ಕೃಪೆಯನ್ನು ಸೂಚಿಸುತ್ತದೆ. So I was just meditating on grace and eagle, grace and eagle. I was just meditating on it the whole day. ಆಗ ನನಗೆ ಒಂದು ಪಕ್ಕದಲ್ಲಿ ಕೃಪೆ, ಇನ್ನೊಂದು ಪಕ್ಕದಲ್ಲಿ ಹದ್ದು. ಈ ಕೃಪೆ ಹದ್ದಿನ ಕುರಿತಾಗಿ ನಾನು ಆ ದಿನ ಪೂರ್ತಿ ಯೋಚನೆ ಮಾಡ್ತಿರುವಾಗ, So when I was meditating on that, ಅದನ್ನು ಕುರಿತು ಯೋಚನೆ ಮಾಡ್ತಿರುವಾಗ, I came in the evening and I sat down in my table. ನಾನು ಸಂಜೆ ಬಂದು ನನ್ನ ಕುರ್ಚಿಯ ಮೇಲೆ ಕುಳಿತುಕೊಂಡು, And I see a pamphlet. ನಾನು ಒಂದು ಪ್ಯಾಂಪ್ಲೆಟ್ ಅನ್ನು ನೋಡುತ್ತೇನೆ. ಯು ನೋ ವಾಟ್ ವಾಸ್ ದೇರ್ ಇನ್ ದ ಪ್ಯಾಂಪ್ಲೆಟ್, ಅದರಲ್ಲಿ ಏನು ಬರೆದಿತ್ತು ಗೊತ್ತಾ? ದೇರ್ ವಾಸ್ ಅನ್ ಈಗಲ್, ಅಲ್ಲಿ ಒಂದು ಈಗಲ್ ಹದ್ದು ಇತ್ತು. ಅಂಡ್ ದ ಪ್ಯಾಂಪ್ಲೆಟ್ ವಾಸ್ ಇನ್ ಬ್ಲೂ ಕಲರ್. ಆ ಪ್ಯಾಂಪ್ಲೆಟ್ ಕಲರ್ ನೋಡುವುದಾದ್ರೆ ಅದು ಬ್ಲೂ ಕಲರ್ ಅಲ್ಲಿ ಇತ್ತು. ಅಂಡ್ ಇಟ್ ವಾಸ್ ರಿಟನ್ ಗ್ರೇಸ್, ಅಲ್ಲಿ ಕೃಪೆ ಎಂದು ಬರೆದಿತ್ತು. ಯು ಸೀ ಹೌ ಗಾಡ್ ಸ್ಪೀಕ್ಸ್ ಟು ಯು. ಯಾವ ರೀತಿಯಲ್ಲಿ ದೇವರು ಮಾತನಾಡ್ತಾರೆ ನೋಡಿದ್ರಾ? Do you know God can speak from different objects in your house? ನಿಮ್ಮ ಮನೆಯಲ್ಲಿರುವ ವಸ್ತುಗಳ ಮುಖಾಂತರನು ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾನೆ. God can speak through the billboards on the advertisements on the road. ರೋಡ್ ನಲ್ಲಿ ನೀವು ಅಲ್ಲಿ ನೋಡುವ ಆ ಒಂದು ಅಡ್ವರ್ಟೈಸ್ಮೆಂಟ್ ಮುಖಾಂತರನು ದೇವರು ಮಾತನಾಡುತ್ತಾನೆ. You have to be conscious and aware because God is constantly speaking to you. ದೇವರು ಎಂದಿಗೂ ನಿಮ್ಮೊಟ್ಟಿಗೆ ಮಾತನಾಡಲು ಪ್ರಯತ್ನ ಪಡುತ್ತಿದ್ದಾನೆ, ಅದನ್ನು ನಾವು ಕಂಡುಕೊಳ್ಳಬೇಕಾಗಿದೆ. Because he wants to convey so much to us. ಅನೇಕ ಕಾರ್ಯಗಳನ್ನು ನಮಗೆ ವಿವರಿಸಿ ಹೇಳುವುದಕ್ಕೆ ಇಷ್ಟಪಡುತ್ತಾನೆ. So I was so happy when I saw grace and eagle and blue color in that flyer, which was exactly what God was speaking to me throughout the day. ದಿನಪೂರ್ತಿ ದೇವರು ನನಗೆ ಹೇಳಿದ್ದ ಅದೇ ಕಾರ್ಯವನ್ನು ನಾನು ಸಂಜೆ ಬಂದು ನೋಡುವಾಗ ಪಾಂಪ್ಲೆಟ್ ನಲ್ಲಿ ಕೃಪೆ, ಆ ಒಂದು ಹದ್ದು, ಆ ನೀಲಿ ಕಲರ್ ನೋಡುವಾಗ ನನಗೆ ಎಷ್ಟು ಖುಷಿ ಆಯ್ತು. Today I want to tell you, you will fly like an eagle because of the grace of God. ದೇವರ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ನೀವು ಸಹ ಹದ್ದಿನ ಹಾಗೆ ಮೇಲಕ್ಕೆ ಹಾರುತ್ತೀರ. So everything must become real to you. What you read, you must experience. ನೀವು ಓದುವುದು ಹಾಗೆ ಬಿಡದೆ ಅದನ್ನು ನೀವು ಅನುಭವಿಸಬೇಕು ನಿಮ್ಮ ನಿಜ ಬದುಕಿನಲ್ಲಿ. How do you do that? When you meditate and when you just say, God, I want to have an encounter with you. ಅದು ಹೇಗೆ ಸಾಧ್ಯವೆಂದರೆ ದೇವರೇ ಈ ವಾಕ್ಯದ ಮುಖಾಂತರ ನಾನು ನಿನ್ನನ್ನು ತಿಳಿದುಕೊಳ್ಳಬೇಕು, ನಿನ್ನ ಜೊತೆ ಮಾತನಾಡಬೇಕು ಎಂದು ನೀವು ಧ್ಯಾನ ಮಾಡುವಾಗ ಮಾತ್ರ ನಡೀತದೆ. Every week after our meeting, I will meet a sister. ಪ್ರತಿ ವಾರವೂ ನಮ್ಮ ಕೂಟದ ನಂತರ ಒಂದು ಸಹೋದರಿಯನ್ನು ನಾನು ಭೇಟಿ ಮಾಡುತ್ತೇನೆ. And I'll ask her, sister, how are you doing? ನಾನು ಕೇಳ್ತೇನೆ ಹೇಗೆ ಚೆನ್ನಾಗಿದ್ದೀರಾ ಅಂತ ಕೇಳ್ತೇನೆ. Every week she'll say, yeah, I'm fine, okay, you know, nothing is big is happening, nothing much is happening. ಆ ಬ್ರದರ್ ಏನೋ ಇದ್ದೇನೆ, ಆದರೆ ಏನು ನಾನು ನಿರೀಕ್ಷೆ ಮಾಡಿದ ಹಾಗೆ ಏನು ನಡೀತಾ ಇಲ್ಲ ಅಂತ ಹೇಳ್ತಾರೆ. And always, every week she'll keep saying this. ಎಲ್ಲ ಪ್ರತಿ ವಾರವೂ ಇದನ್ನೇ ಹೇಳ್ತಾ ಇರ್ತಾರೆ. I got so fed up. ನನಗೆ ತುಂಬಾ ಬೇಸರವಾಯಿತು. So go, what to do, God? ದೇವರೇ ನಾನು ಏನು ಮಾಡಲಿ? God told me. ದೇವರು ಹೇಳಿದ್ದ. Tell her to read Luke 15. ಲೂಕ 15ನೇ ಅಧ್ಯಾಯವನ್ನು ಓದಬಹುದು. ಓದಲು ಹೇಳು. ಪ್ರಾಡಿಗಲ್ ಸನ್ ಸ್ಟೋರಿ, ಆ ಒಂದು ಕೆಟ್ಟ ಕುಮಾರನ ಕತೆ. ಐ ಟೋಲ್ಡ್ ಹರ್ ಸಿ
Just read Luke 15 for 1 week. Next week when you come, tell what God spoke to you. Don't read anything else. Keep meditating on it again and again. Naan helide ee vara poorthi neenu Luke 15ne adhyayavannu dhyana maartta irbeku. ನಂತರ ವಾರದಲ್ಲಿ ನನ್ನನ್ನು ಭೇಟಿ ಮಾಡಿ ದೇವರು ನಿನಗೆ ಏನು ಮಾತನಾಡಿದ ನನಗೆ ಹೇಳಬೇಕು. ನೆಕ್ಸ್ಟ್ ವೀಕ್ ಶಿ ಕೆ ನಾನು ಮುಂದಿನ ವಾರ ಬಂದರು ಹೇಗಿದ್ದೀರಾ ಸಿಸ್ಟರ್ ಅಂತ ಕೇಳಿದೆ. ಹರ್ ಫೇಸ್ ಲಿಟ್ ಅಪ್ ಅವರಿಗೆ ಆ ಮುಖದಲ್ಲಿ ಒಂದು ಪ್ರಕಾಶ. ಹೌ ದ ಬಿಗ್ ಸ್ಮೈಲ್ ಶಿ ಸೆಡ್ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಗಾಡ್ ಸ್ಪೋಕ್ ಟು ಮೀ ಫ್ರಮ್ ದ ವರ್ಲ್ಡ್. ಸಂತೋಷವಾಗಿ ಅವರು ಹೇಳಿದ್ರು ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾನೆ ಎಂದು ಸಂತೋಷವಾಗಿ ಅವರು ಹೇಳಿದ್ರು. God ministered to me through the word. ದೇವರು ವಾಕ್ಯದ ಮುಖಾಂತರ ನನಗೆ ಮಾತನಾಡಿದ್ದಾನೆ ಎಂದು ಹೇಳಿದರು. And God has spoken to me. ದೇವರು ನನ್ನ ಜೊತೆ ಮಾತನಾಡಿದ್ದಾನೆ. God has spoken to me through the word. ದೇವರು ವಾಕ್ಯದ ಮುಖಾಂತರ ನನ್ನೊಟ್ಟಿಗೆ ಮಾತನಾಡಿದ್ದಾನೆ. I was very happy. ನನಗೆ ಬಹಳ ಸಂತೋಷವಾಯಿತು. Tell me what God told you. ಸಹೋದರಿ ದೇವರು ನಿನಗೆ ಏನು ಹೇಳಿದ್ದಾರೆ ಹೇಳಿ. And she said when I was reading the word and when the father hugged the son and when the father put the robe on the son, you know, I felt like Jesus was doing that for me and I felt his anointing come upon me and I felt so loved. Aa ketta kumaranu tandeya balli baruvaga aa tandeya osa udupannu aatanige darisi osa vastravannu unguravannu haakiruvaga adu nanage Yesu swami maadu haagi ittu endu helidru. I was so happy. Nanige bahala santoshavaayitu. You know why? Kaaranavenu? Because she just didn't read text. ಅವರು ಬರೀ ಆ ಒಂದು ಬರಹವನ್ನು ಓದದೆ ಶೇರ್ ಅನ್ ಎನ್ಕೌಂಟರ್ ವಿತ್ ದಿ ಆಥರ್ ಆ ಬರಹ ಬರೆದಿರುವ ದೇವರ ಜೊತೆ ಒಂದು ಅವರು ಮಾತನಾಡಿದ್ದಾರೆ ಅಂತ. ಟುಡೇ ಫ್ರಮ್ ಟುಡೇ ವೆನ್ ಯು ರೀಡ್ ದ ಬೈಬಲ್ ಸೇ ಗಾಡ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಯು ಇನ್ ದ ವರ್ಲ್ಡ್. ನೀವು ಈ ದಿನ ನಾನು ಸತ್ಯವೇದವನ್ನು ಓದುವಾಗ ದೇವರೇ ನಿನ್ನನ್ನು ನಾನು ಅನುಭವಿಸಬೇಕು ಸ್ವಾಮಿ. ಆಮೆನ್. ಬಿಕಾಸ್ ಗಾಡ್ ವಾಂಟ್ಸ್ ಟು ಎನ್ಕೌಂಟರ್ ಯು. ದೇವರು ನಿಮ್ಮನ್ನು ಸಂಧಿಸಲು ಇಷ್ಟಪಡುತ್ತಾನೆ. ಆರ್ ಯು ರೆಡಿ ಟು ಪ್ರೇ ರೈಟ್ ನೌ? ನೀವು ನಮ್ಮ ಜೊತೆ ಪ್ರಾರ್ಥನೆ ಮಾಡಲು ಸಿದ್ಧರಾಗಿದ್ದೀರಾ? ಐ ವಾಂಟ್ ಟು ಪ್ರೇ ಫಾರ್ ಯು ಟುಡೇ. ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. ದೇರ್ಸ್ ಆನ್ ಅನಾಯಿಂಟಿಂಗ್ ಇನ್ ದಿಸ್ ಪ್ರೋಗ್ರಾಮ್. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಭಿಷೇಕ ಉಂಟು. ಇಫ್ ಯು ಆರ್ ಸಿಕ್ ಗೆಟ್ ರೆಡಿ ಫಾರ್ ಹೀಲಿಂಗ್. ಒಂದು ವೇಳೆ ನೀವು ಬಲಹೀನತರಾಗಿರುವಾಗ ನಿಮ್ಮ ಸ್ವಸ್ಥತೆಗಾಗಿ ಕಾದಿರಿ. ಟೇಕ್ ಯುವರ್ ರೈಟ್ ಹ್ಯಾಂಡ್ ನಿಮ್ಮ ಬಲ ಕೈಯನ್ನು ಮೇಲಕ್ಕೆತ್ತಿ. ಕೀಪ್ ಇಟ್ ಆನ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ ದಟ್ ಹ್ಯಾಸ್ ಪೇನ್ ಆರ್ ಯು ಫೀಲ್ ಸಿಕ್. ಯಾವ ನಿಮ್ಮ ಶರೀರದ ಯಾವ ಭಾಗದಲ್ಲಿ ಒಂದು ವೇಳೆ ನಿಮಗೆ ಶರೀರ ಸರಿ ಇಲ್ಲದೆ ಇದೆಯೋ, ವ್ಯಾಧಿ ಇದೆಯೋ, ರೋಗವಿದೆಯೋ, ಅಲ್ಲಿ ನಿಮ್ಮ ಕೈಯನ್ನು ಇಟ್ಕೊಳ್ಳಿ. ಡು ಇಟ್ ನೌ, ಈಗಲೇ ಮಾಡಿ. And receive this prayer right now. ಈ ಒಂದು ಪ್ರಾರ್ಥನೆಯನ್ನು ಈಗ ನೀವು ಹೊಂದಿಕೊಳ್ಳಿ. In the name of Jesus. ಯೇಸುವಿನ ನಾಮದಲ್ಲಿ. Every pain in the body. ಶರೀರದಲ್ಲಿರುವ ಎಲ್ಲ ನೋವುಗಳು. Every sickness in the body. ಶರೀರದಲ್ಲಿರುವ ಎಲ್ಲ ವ್ಯಾಧಿಗಳು. I break it in Jesus name. ಯೇಸುವಿನ ನಾಮದಲ್ಲಿ ನಾನು ಮುರಿದು ಹಾಕುತ್ತೇನೆ. I command you to leave right now. ಈಗಲೇ ಶರೀರವನ್ನು ಬಿಟ್ಟು ಹೋಗಬೇಕೆಂದು ನಾನು ಆಜ್ಞಾಪಿಸುತ್ತೇನೆ. Out in Jesus name. ಯೇಸುವಿನ ನಾಮದಲ್ಲಿ ಹೊರಗೋಗು. Demonic spirits come out of the body. ಎಲ್ಲ ಅಶುದ್ಧಾತ್ಮಗಳು ಏ ಶರೀರವನ್ನು ಬಿಟ್ಟು ಹೊರಗೆ ಬಾ. ಬಿ ಫ್ರೀ ಈಗಲೇ ಬಿಡುಗಡೆಯನ್ನು ಹೊಂದಿಕೋ. ಟೇಕ್ ಇಟ್ ರೈಟ್ ನೌ. ಈಗಲೇ ಅದನ್ನು ಹೊಂದಿಕೊಳ್ಳ್ರಿ ಸಹೋದರ. ಯುವರ್ ಹೀಲ್ಡ್. ನೀವು ಸ್ವಸ್ಥತೆ ಹೊಂದಿದ್ದೀರಾ? ಜೀಸಸ್ ಹಸ್ ಹೀಲ್ಡ್ ಯು. ಯೇಸು ನಿಮಗನ್ನು ಗುಣಪಡಿಸಿದ್ದ. ಐ ವಾಂಟ್ ಯು ಟು ಮೂವ್ ಯುವರ್ ಬಾಡಿ. ಈಗ ನಿಮ್ಮ ಶರೀರವನ್ನು ಅಲುಗಾಡಿಸಿ ನೋಡಿ. Move your body, check your body, check your body, because God has healed you. ದೇವರು ನಿಮ್ಮನ್ನು ಸೌಖ್ಯ ಕೊಟ್ಟಿದ್ದಾನೆ ಅದನ್ನು ಪರೀಕ್ಷೆ ಮಾಡಿ ನೋಡಿ. If you are healed, quickly call that number and tell us what God did. ದೇವರು ಒಂದು ವೇಳೆ ನಿಮಗೆ ಸುಖವನ್ನು ಸೌಖ್ಯವನ್ನು ಕೊಟ್ಟಿರುವುದಾದರೆ ಈ ತೆರೆಯಲ್ಲಿರುವ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಳಿ. Listen to me. ಗಮನವಿಟ್ಟು ಕೇಳ್ರಿ. If you don't know Jesus, ಯೇಸುವನ್ನು ನಿಮಗೆ ಗೊತ್ತಿಲ್ಲ ಅಂತ ಹೇಳುವಾಗ, you don't know life, ನಿಮಗೆ ಜೀವನೇ ಇರುವುದಿಲ್ಲ. Pray this prayer with me. ಈ ಒಂದು ಪ್ರಾರ್ಥನೆಯನ್ನು ನನ್ನ ಜೊತೆ ಮಾಡಿ. To accept Jesus into your heart. ಯೇಸುವನ್ನು ನಿಮ್ಮ ಹೃದಯದಲ್ಲಿ ನೀವು ಸ್ವೀಕಾರ ಮಾಡಿಕೊಳ್ಳಿ. People who have gone away from Jesus, listen to me. ಯೇಸುವಿನಿಂದ ಯೇಸುವನ್ನು ಬಿಟ್ಟು ದೂರ ಹೋಗಿರುವ ಜನರೇ ನನ್ನನ್ನು ಕೇಳಿ. God is not angry with you. ನಿಮ್ಮ ಮೇಲೆ ದೇವರು ಎಂದಿಗೂ ಕೋಪ ಪಡುವವನಲ್ಲ. He misses you. ಆತನು ನೀವು ಇಲ್ಲ ಎಂದು ಆತನು ಕಷ್ಟಪಡುತ್ತಾನೆ. He misses you. ನೀವು ಇಲ್ಲ ಎಂದು ಆತನು ಬೇಸರ ಪಡುತ್ತಾನೆ. He wants you back. ಮತ್ತೆ ಈಕೆಯು ನನ್ನ ಜೊತೆ ಬರುತ್ತಾಳೋ ಎಂದು ಆತನು ಎದುರು ನೋಡುತ್ತಿದ್ದಾನೆ. ಬಿಕಾಸ್ ಹಿ ಲವ್ಸ್ ಯು. ಏಕೆಂದರೆ ಕಾರಣ ನಿಮ್ಮನ್ನು ಅಷ್ಟೋ ಪ್ರೀತಿ ಮಾಡುತ್ತೆ. ಬಿಕಾಸ್ ಹಿ ಇಸ್ ಎ ಗುಡ್ ಗಾಡ್. ಆತನು ಒಳ್ಳೆಯ ದೇವರಾಗಿದ್ದಾನೆ. ಪ್ರೇ ದಿಸ್ ಪ್ರೇಯರ್ ವಿತ್. ಈ ಪ್ರಾರ್ಥನೆಯನ್ನು ನನ್ನ ಜೊತೆ ಸೇರಿ ಮಾಡಿ. ಜೀಸಸ್, ಯೇಸುವೆ, ಐ ಕಮ್ ಟು ಯು. ನಾನು ನಿನ್ನ ಜೊತೆ ಬರುತ್ತೇನೆ ಸ್ವಾಮಿ. ಫಾರ್ಗಿವ್ ಮೀ. ನನ್ನನ್ನು ಕ್ಷಮಿಸು. ಐ ಕಮ್ ಬ್ಯಾಕ್ ಟು ಯು. ನಾನು ಮತ್ತೆ ನಿಮ್ಮ ಜೊತೆ ಬರುತ್ತೇನೆ. ಕಮ್ ಇನ್ ಟು ಮೈ ಹಾರ್ಟ್. ನನ್ನ ಹೃದಯದಲ್ಲಿ ಬಾ ಅಪ್ಪ. ಐ ವಾಂಟ್ ಟು ಲಿವ್ ವಿತ್ ಯು. ನಿನ್ನ ಜೊತೆ ನಾನು ಸೇರಿ ಬದುಕಬೇಕು. In Jesus name. ಯೇಸುವಿನ ನಾಮದಲ್ಲಿ. Amen. Amen. If you made that prayer, ಈ ಪ್ರಾರ್ಥನೆ ನೀವು ಮಾಡಿರುವುದಾದರೆ, I believe you're born again and restored. ನೀವು ಮತ್ತೆ ಪುನಃ ಹುಟ್ಟಿದ್ದೀರಾ, ಎಲ್ಲವೂ ನಿಮಗೆ ಮತ್ತೆ ದೊರಕುತ್ತದೆ. If you're not part of any church, ಯಾವ ಸಭೆಗೆ ಹೋಗದೆ ಇರುವ ಜನರು, connect with our church. ನಮ್ಮ ಸಭೆಗೆ ನಮ್ಮ ಸಂಪರ್ಕಗೊಳ್ಳಿ. Because we are a
ಫೈರ್ ಪ್ರೊಫೆಟಿಕ್ ಹೀಲಿಂಗ್ ಗಾಡ್ಸ್ ಗುಡ್ನೆಸ್ ಫಿಲ್ಡ್ ಚರ್ಚ್. ಏಕೆಂದ್ರೆ ನಮ್ಮ ಸಭೆಯಲ್ಲಿ ನೋಡುವಾಗ ಪ್ರವಾದನೆಯ ಶಕ್ತಿ ತುಂಬಿದ, ಬಿಡುಗಡೆಯ ಶಕ್ತಿ ತುಂಬಿದ ಒಂದು ಆಶೀರ್ವಾದಕರವಾದ ಒಂದು ಸಭೆ. ಐ ಆಮ್ ಶೋರ್ ವೆನ್ ಯು ಕಮ್ ಯು ವಿಲ್ ನೆವರ್ ಯು ನೋ ಫೀಲ್ ಲೈಕ್ ಯು ನೋ ವೈ ಡಿಡ್ ಐ ಕಮ್. ಯು ವಿಲ್ ನೆವರ್ ರಿಗ್ರೆಟ್. ಐ ಆಮ್ ಶೋರ್ ಗಾಡ್ ವಿಲ್ ಮಿನಿಸ್ಟರ್ ಟು ಯು ವೆನ್ ಯು ಕಮ್ ಟು ಅವರ್ ಚರ್ಚ್. ಸೊ ಐ ಎನ್ಕರೇಜ್ ಯು ಟು ಗೆಟ್ ಇನ್ ಟಚ್ ವಿತ್ ದಟ್ ನಂಬರ್ ಆ್ಯಂಡ್ ಕಮ್ ಟು ಅವರ್ ಚರ್ಚ್. ನೀವು ಒಂದು ವೇಳೆ ನಮ್ಮ ಸಭೆಗೆ ಬರುವುದಾದರೆ ನಿಮ್ಮ ಬದುಕಿನಲ್ಲಿ ಈ ಆಯ್ಕೆಯನ್ನು ಮಾಡಿದ್ದಕ್ಕೆ ನೀವು ಬೇಸರ ಪಡುವುದಿಲ್ಲ, ನೀವು ಖಂಡಿತವಾಗಿಯೂ ಅದ್ಭುತಗಳನ್ನು ನೋಡುತ್ತೀರ. ಸೊ ಗೆಟ್ ರೆಡಿ ಫಾರ್ ಗಾಡ್ ಟು ಡು ಅಮೇಝಿಂಗ್ ಥಿಂಗ್ಸ್ ಇನ್ ಯುವರ್ ಲೈಫ್. ನಿಮ್ಮ ಬದುಕಿನಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ನೀವು ಸಿದ್ಧರಾಗಿರಿ. ರಿಮೆಂಬರ್, ನೆನಪಿನಲ್ಲಿಡಿ, ಗಾಡ್ ಇಸ್ ಗುಡ್, ದೇವರು ಒಳ್ಳೆಯವನಾಗಿದ್ದಾನೆ. ಆ್ಯಂಡ್ ಹಿ ಲವ್ಸ್ ಯು. ಆತನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಆಮೆನ್.